ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ಫಿಫ್ತ್ ಸೆಮಿಸ್ಟರ್ ಬಿಕಾಂಗೆ ಕಾಸ್ಟಿಂಗ್ ಮೆಥಡ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇದೆ. ಓಕೆನಾ? ಈ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ನಮ್ಗೆ 5 ಚಾಪ್ಟರ್ಸ್ ಇದೆ. ಅದರಲ್ಲಿ ಯೂನಿಟ್ 1 ಅಂತ ಹೇಳಿ ಜಾಬ್ ಕಾಸ್ಟಿಂಗ್ ಅಂಡ್ ಬ್ಯಾಚ್ ಕಾಸ್ಟಿಂಗ್ ಅಂತ ಇದೆ. ಈ ಜಾಬ್ ಕಾಸ್ಟಿಂಗ್ ಅಂದ್ರೆ ಏನು? ಫಸ್ಟ್ ಮೀನಿಂಗ್ ತಿಳ್ಕೋಣ. ಜಾಬ್ ಕಾಸ್ಟಿಂಗ್, ಸಿ, ಜಾಬ್ ಅಂದ್ರೆ ಒಂದು ಕೆಲಸ, ಯಾವ್ದಾದ್ರೂ ಒಂದು ಕೆಲಸ. ಓಕೆನಾ? ಯಾವ್ದಾದ್ರೂ ಒಂದು ಕೆಲಸ ಮಾಡೋದಕ್ಕೆ, ಒಂದು ವಸ್ತುನ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಥವಾ ಓಕೆನಾ, ಒಂದು ಗ್ರೂಪ್ ಆಫ್ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಕಾಸ್ಟಿಂಗ್ ಅಂದ್ರೆ ಏನಂದ್ರೆ ಒಂದು ವಸ್ತುವನ್ನ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಮೆಥಡ್ ಅಲ್ಲಿ ನಾವು ಟೋಟಲ್ ಎಕ್ಸ್ಪೆನ್ಸಸ್ ಖರ್ಚು ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸಿ, ಕಾಸ್ಟಿಂಗ್ ಈಸ್ ನಥಿಂಗ್ ಬಟ್ ಅಸರ್ಟೇನಿಂಗ್ ದ ಕಾಸ್ಟ್ ಆಫ್ ಎ ಪ್ರಾಡಕ್ಟ್. ಇಟ್ ಈಸ್ ಎ ಮೆಥಡ್ ಆಫ್ ಅಸರ್ಟೇನಿಂಗ್ ದ ಕಾಸ್ಟ್. ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ಪದ್ಧತಿಯಲ್ಲಿ ನಾವು ಕಾಸ್ಟ್ ಅನ್ನ, ಒಂದು ವಸ್ತುಗೆ ತಯಾರು ಮಾಡಕ್ಕೆ ಆಗುವಂತ ಖರ್ಚುಗಳನ್ನ ಲೆಕ್ಕ ಹಾಕೋದನ್ನ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ, ಹಾಗಾದ್ರೆ ಯಾವ್ದಾದ್ರು ಒಂದು ಜಾಬ್ ನ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಆ ವಸ್ತುನ ಪರ್ಚೇಸ್ ಮಾಡೋ, ಐ ಮೀನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಖರ್ಚಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಂದೊಂದು ಪ್ರಿಂಟಿಂಗ್ ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತ ಅನ್ಕೋಣ. ನನಗೆ ಯಾರೋ ಒಬ್ರು ಆರ್ಡರ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ 1,000 ಕಾರ್ಡ್ ಬೇಕು. ಓಕೆನಾ? 1,000 ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಬೇಕು, ನೀವು ಪ್ರಿಂಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈಗ 1,000 ಕಾರ್ಡ್ ನಾನು ಪ್ರಿಂಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ 1, 2, 3 ಡಿಪಾರ್ಟ್ಮೆಂಟ್ ಇದೆ ಅಂತ ಅನ್ಕೋಣ. ಮೊದಲನೇ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆನಾ, ಏನ್ ಮ್ಯಾಟರ್ ಇದೆ ಆ ಮ್ಯಾಟರ್ ನ ಟೈಪ್ ಮಾಡಿ ಕ್ಲೀನ್ ಆಗಿ ಅದನ್ನ ಮಾಡಿಕೊಡೋದನ್ನ ಒಂದು ಡಿಪಾರ್ಟ್ಮೆಂಟ್. ಎರಡನೇ ಡಿಪಾರ್ಟ್ಮೆಂಟ್ ಅದನ್ನ ಡೈ ಮಾಡ್ಕೊಡೋದು ಅಂತ ಹೇಳ್ತಾರೆ, ಡೈ ಮಾಡ್ಕೊಡೋದು. ಓಕೆನಾ? ಎರಡನೇ ಡಿಪಾರ್ಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಿಂಟ್ ಮಾಡ್ತಕ್ಕಂಥದ್ದು. ಮೂರನೇ ಡಿಪಾರ್ಟ್ಮೆಂಟ್ ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ, ಈಗ 1,000 ಕಾರ್ಡ್ ನ ನಾನು ಪ್ರಿಂಟ್ ಮಾಡಬೇಕಾದ್ರೆ ಓಕೆನಾ, ನಾನು ಡೈ ಮಾಡ್ಕೊಳ್ಳೋದಕ್ಕೆ, ಸೇ ಫಾರ್ ಎಕ್ಸಾಂಪಲ್, ನನಗೆ ಒಂದು 5 ಜನ ಲೇಬರ್ ಬೇಕಾಗ್ತಾರೆ ಅಂತ ಅನ್ಕೋಣ. ಓಕೆನಾ? ಫಸ್ಟ್ ಲೇಬರ್ ಬೇಡ, ಮೆಟೀರಿಯಲ್ ಬೇಕಾಗ್ತಾರೆ. ಓಕೆನಾ? ಎಷ್ಟು ಮೆಟೀರಿಯಲ್ ಆಗುತ್ತೆ, ಎಷ್ಟು ಮೆಟೀರಿಯಲ್, ಕಾರ್ಡ್ಗಳು, ಪೇಪರ್ ಎಷ್ಟು ಬೇಕಾಗುತ್ತೆ, ಇಂಕ್ ಎಷ್ಟು ಬೇಕಾಗುತ್ತೆ, ಇವನ್ನೆಲ್ಲ ನಾನು ಲೆಕ್ಕ ಹಾಕೊಳ್ತೀನಿ. ಎರಡನೇದು ಎಷ್ಟು ಲೇಬರ್ಸ್ ಬೇಕಾಗ್ತಾರೆ ಅಂತ ಲೆಕ್ಕ ಹಾಕೊಳ್ತೀನಿ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಏನೇನು ಆಗುತ್ತೆ, ಆ ಮಷೀನ್ ರನ್ ಮಾಡಬೇಕಾದ್ರೆ ಎಷ್ಟು ಮಷೀನ್ ಪವರ್ ಬೇಕು, ಅದನ್ನು ಕೂಡ ನಾನು ಏನ್ ಮಾಡ್ತೀನಿ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಈ ತರ 1,000 ಕಾರ್ಡ್ಗೆ ಇಷ್ಟ ಆದ್ರೆ, ಸಪೋಸ್ ಇನ್ನು ಯಾರೋ ಒಬ್ರು ಬಂದ್ರು, ಅವರು 10,000 ಓಕೆನಾ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಮಾಡ್ಕೊಡಿ ಸರ್ ಅಂತ ಕೇಳಿದ್ರು. 1,000 ಇಷ್ಟ ಆದ್ರೆ 10,000 ಎಷ್ಟಾಗುತ್ತೆ ಗೊತ್ತಿಲ್ಲ, ಹೌದಾ? ಸೊ, ಈ ತರ ನಾವೇನ್ ಮಾಡ್ತೀವಿ, ನಾವು ಯಾವ್ದಾದ್ರೂ ಒಂದು ಜಾಬ್ ಬಂದಾಗ, ಆ ಜಾಬ್ ಅಲ್ಲಿ ನಾವು ಮಾಡ್ತಕ್ಕಂತ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತ ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನೇ ನಾವು ಜಾಬ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈ ಜಾಬ್ ಕಾಸ್ಟಿಂಗ್ ಅಲ್ಲಿ ನಾವು ಒಂದೇ ಒಂದು ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಅದನ್ನೇ ಜಾಬ್ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಜಾಬ್ ಕಾಸ್ಟ್ ಶೀಟ್. ಲೈಟ್ ಹಾಕೋಣ. ಓಕೆ, ಏನಂತ ಹೇಳ್ತೀವಿ? ಜಾಬ್ ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಈ ಜಾಬ್ ಕಾಸ್ಟ್ ಶೀಟ್ ಯಾವ ತರ ಕಾಣಿಸುತ್ತೆ, ನಾವು ಆಲ್ರೆಡಿ ಓಕೆನಾ 4th semester ಅಲ್ಲಿ ಓದಿದೀವಿ. ಆದ್ರೆ 4th semester ಏನಾಯ್ತು ಅಂತ ಹೇಳಿದ್ರೆ, ಪ್ರಮೋಟ್ ಮಾಡಿರೋದ್ರಿಂದ ನಮ್ಗೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಕಾಸ್ಟ್ ಶೀಟ್ ಅಂತ ಏನು ಅಂತಾನೆ ಗೊತ್ತಿಲ್ಲ. ಕರೆಕ್ಟ್, ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಜಾಬ್ ಕಾಸ್ಟ್ ಶೀಟ್ ಮಾಡ್ಬೇಕಾದ್ರೆ ನಮ್ಗೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಬರುತ್ತೆ. ಏನ್ ಬರುತ್ತೆ? ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳಿ. ಆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಹೇಳ್ಕೊಡ್ತೀನಿ. ಏನದು? ಮೊದಲನೇ ಎಲಿಮೆಂಟ್. ಏನದು ಮೊದಲನೇ ಎಲಿಮೆಂಟ್ ಅಂದ್ರೆ, ಫಸ್ಟ್ ನಮ್ಗೆ ಯಾವ್ದಾದ್ರು ಕೆಲಸ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ಬೇಕಪ್ಪ ನಮ್ಗೆ ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ಸ್ ಬೇಕು. ಕರೆಕ್ಟ್? ಎಷ್ಟು ಮೆಟೀರಿಯಲ್ ಖರ್ಚಾಗುತ್ತೆ, ಡೈರೆಕ್ಟ್ ಲೇಬರ್, ಎಷ್ಟು ಜನ ಲೇಬರ್ಸ್ ಬೇಕಾಗ್ತಾರೆ, ಆ ಲೇಬರ್ಸ್ ಗೆ ಎಷ್ಟು ವೇಜಸ್ ಕೊಟ್ಟಿದ್ದೀವಿ, ಎರಡು ಒಂದೇ. ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ, ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ. ಓಕೆನಾ?
ಹಾಗೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದೆಯಾ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಈ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವು ಮೂರು ಸೇರುತ್ತೆ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಮೊದಲನೇ ಎಲಿಮೆಂಟ್ ಆಫ್ ಕಾಸ್ಟ್ ಬರುತ್ತೆ, ಅದನ್ನೇ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತುವನ್ನ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದರಲ್ಲಿ ಹೆಚ್ಚಿನ ಪಾಲು ಯಾವ್ದಿರುತ್ತೆ, ಪ್ರೈಮ್ ಕಾಸ್ಟ್ ಇರುತ್ತೆ. ಯಾಕೆಂದ್ರೆ ಮೆಟೀರಿಯಲ್ ಜಾಸ್ತಿ ಬೇಕಾಗುತ್ತೆ, ಲೇಬರ್ ಬೇಕಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಅದಕ್ಕೆ ಅದನ್ನ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಪ್ರೈಮ್ ಕಾಸ್ಟ್ ಗೆ ನಾವು ಫ್ಯಾಕ್ಟರಿನಲ್ಲಿ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ, ಅಥವಾ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಓಕೆನಾ? ಫ್ಯಾಕ್ಟರಿನಲ್ಲಿ ಏನೇನು ಖರ್ಚಾಗುತ್ತೆ ನೋಡಿ, ಫ್ಯಾಕ್ಟರಿನಲ್ಲಿ ಏನೇನು ಖರ್ಚಾಗುತ್ತೆ, ಇಂಡೈರೆಕ್ಟ್ ಮೆಟೀರಿಯಲ್ ನೋಡಿ, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಂದ್ರೆ ಫ್ಯಾಕ್ಟರಿ ರೆಂಟ್ ಆಗಿರ್ಬೋದು, ಫ್ಯಾಕ್ಟರಿ ಲೈಟಿಂಗ್ ಆಗಿರ್ಬೋದು, ಫ್ಯಾಕ್ಟರಿ ಯೂಸ್ ಮಾಡ್ತಿರ್ತಕ್ಕಂತ ಮಷಿನ್ ಡಿಪ್ರಿಸಿಯೇಷನ್ ಆಗಿರ್ಬೋದು, ಇವೆಲ್ಲ ಕೂಡ ಫ್ಯಾಕ್ಟರಿನಲ್ಲಿ ಆಗುವಂತ ಎಕ್ಸ್ಪೆನ್ಸಸ್. ಕರೆಕ್ಟ್? ಅಂತ ಯಾವುದೇ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ನ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ನಾವೇನ್ ಮಾಡ್ತೀವಿ, ಆಡ್ ಮಾಡ್ತೀವಿ, ಬರ್ತಕ್ಕಂಥದ್ದನ್ನ ನಾವು ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ. ಫ್ಯಾಕ್ಟರಿ ಕಾಸ್ಟ್. ಇದಕ್ಕೆ ಇನ್ನೂ ಒಂದು ಹೆಸರು ಇದೆ, ಅದನ್ನ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಕ್ಸ್ ಕಾಸ್ಟ್. ವರ್ಕ್ಸ್ ಕಾಸ್ಟ್ ಅಂದ್ರೆ ಒಂದೇ, ಫ್ಯಾಕ್ಟರಿ ಕಾಸ್ಟ್ ಅಂದ್ರೂ ಒಂದೇ. ಓಕೆನಾ? ಈ ವರ್ಕ್ಸ್ ಕಾಸ್ಟ್ ಗೆ ನಾವು ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಹೇಳ್ತೀವಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಇದನ್ನ ಫ್ಯಾಕ್ಟರಿ ಸಾರಿ ಆಫೀಸ್ ಎಕ್ಸ್ಪೆನ್ಸಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತಾನು ಕರಿತೀವಿ. ಎಕ್ಸ್ಪೆನ್ಸಸ್ ನೇ ನಾವು ಓವರ್ ಹೆಡ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರೈಮ್ ಕಾಸ್ಟ್ ಆದ್ಮೇಲೆ ಆಗುವಂತ ಎಲ್ಲ ಎಕ್ಸ್ಪೆನ್ಸಸ್ ನು ಓವರ್ ಹೆಡ್ಸ್ ಅಂತ ಕರಿತೀವಿ, ಅದನ್ನೇ ಎಕ್ಸ್ಪೆನ್ಸಸ್ ಅಂತಾನು ಕರಿತೀವಿ. ಆಫೀಸ್ ಅಲ್ಲಿ ಏನೇನ್ ಖರ್ಚಾಗುತ್ತೆ, ಆಫೀಸ್ ಸ್ಯಾಲರಿ ಕೊಡಬೇಕಾಗುತ್ತೆ, ಆಫೀಸ್ ರೆಂಟ್ ಕಟ್ಟಬೇಕಾಗುತ್ತೆ, ಆಫೀಸ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಕಟ್ಟಬೇಕಾಗುತ್ತೆ, ಹೌದಾ? ಸೊ ಇದೆಲ್ಲ ಕೂಡ ಏನಾಗುತ್ತೆ, ಆಫೀಸ್ ಅಲ್ಲಿ ಆಗುವಂತ ಎಕ್ಸ್ಪೆನ್ಸಸ್. ಆಫೀಸ್ ಪ್ರಿಂಟಿಂಗ್, ಸ್ಟೇಷನರೀಸ್ ಇವೆಲ್ಲ ಎಲ್ಲಿ ಬರುತ್ತೆ, ಆಫೀಸ್ ಅಲ್ಲಿ ಬರುತ್ತೆ. ಈ ಆಫೀಸ್ ಎಕ್ಸ್ಪೆನ್ಸಸ್ ಓವರ್ ಹೆಡ್ಸ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದನ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೋಡಿ, ಎಲ್ಲ ಆಡ್ ಮಾಡ್ತಕ್ಕಂಥದ್ದು, ಯಾವ್ದು ಮೈನಸ್ ಮಾಡೋದು ಇರಲ್ಲ. ಓಕೆನಾ? ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ನೀವು ಇನ್ನೂ ಒಂದು ಆಡ್ ಮಾಡ್ತೀರಾ, ಅದನ್ನೇ ಏನಂತ ಹೇಳ್ತೀನಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಅಂದ್ರೆ ಒಂದ್ಸಾರಿ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಆ ವಸ್ತುಗಳನ್ನ ಪ್ಯಾಕ್ ಮಾಡಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಕಳಿಸಿ ಆ ವಸ್ತುಗಳನ್ನ ಮಾರಾಟ ಮಾಡಬೇಕಾಗುತ್ತೆ, ಅದನ್ನೇ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ. ಇದನ್ನ ನಾವು ಆಡ್ ಮಾಡ್ತೀವಿ ಯಾವ್ದಕ್ಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ. ಬರ್ತಕ್ಕಂಥದನ್ನ ನಾವು ಕಾಸ್ಟ್ ಆಫ್ ಸೇಲ್ಸ್ ಏನಂತ ಹೇಳ್ತೀವಿ, ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಇದನ್ನ ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ, ಟೋಟಲ್ ಕಾಸ್ಟ್. ಈ ಟೋಟಲ್ ಕಾಸ್ಟ್ ಗೆ ವೆರಿ ಇಂಪಾರ್ಟೆಂಟ್ ಏನ್ ಆಡ್ ಮಾಡ್ತೀವಿ, ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ. ಪ್ರಾಫಿಟ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಸೇಲ್ಸ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ನಮ್ಗೆ ಒಟ್ಟು ವಸ್ತುವನ್ನ ತಯಾರು ಮಾಡೋಕೆ ಆಗುವಂತ ಖರ್ಚು, ಅದಕ್ಕೆ ಎಷ್ಟೋ ಒಂದಷ್ಟು ಪ್ರಾಫಿಟ್ ನ ಆಡ್ ಮಾಡ್ತೀವಿ. ಬರೋ ಅಂತದನ್ನ ಸೇಲ್ಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಈಗ ಸಪೋಸ್ ಒಂದು ವಸ್ತುನ ನಾವು 80 ರೂಪಾಯಿ ಬಿದ್ದಿದ್ರೆ ಅದಕ್ಕೆ 20 ರೂಪಾಯಿ ಪ್ರಾಫಿಟ್ ಆಡ್ ಮಾಡಿ ಎಷ್ಟಕ್ ಮಾರ್ತೀನಿ, 100 ರೂಪಾಯಿ ಮಾರ್ತೀನಿ. ಕರೆಕ್ಟಾ? ಸಪೋಸ್ ನನಗೆ ಹೆಚ್ಚು ಲಾಭ ಬೇಕು ಅಂದ್ರೆ 30 ರೂಪಾಯಿ 110 ರೂಪಾಯಿ ಸೇಲ್ ಮಾಡ್ತೀನಿ. ಇನ್ ಕೆಲವರು ಕಾಂಪಿಟೇಷನ್ ಜಾಸ್ತಿ ಇದೆ, ನನ್ನ ವಸ್ತು ಬೇಕನ್ನ ಸೇಲ್ ಆಗಬೇಕು, 10 ರೂಪಾಯಿ ಪ್ರಾಫಿಟ್ ಆಗುವ 90 ರೂಪಾಯಿ ಮಾರ್ತೀನಿ. ಸೊ ಟೋಟಲ್ ಕಾಸ್ಟ್ ಮಾತ್ರ ಎಷ್ಟಿರುತ್ತೆ, 80 ರೂಪಾಯಿ ಇರುತ್ತೆ. ಪ್ರಾಫಿಟ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಚಾರ್ಜ್ ಮಾಡ್ಕೋಬಹುದು, ಆಡ್ ಮಾಡ್ಬೋದು. ಇದನ್ನೇ ನಮ್ಗೆ ಜಾಬ್ ಕಾಸ್ಟ್ ಶೀಟ್ ಅಂತ ಕರಿತೀವಿ. ಓಕೆನಾ? ಬರ್ಕೊಡು.